Audio Jungle. ಹುಬ್ಬಳ್ಳಿಯಲ್ಲಿ ಹಲ್ಗಿ ಹಬ್ಬ ಗಂಡು ಮಟ್ಟಿನ ಹುಬ್ಬಳ್ಳಿ ಊರಿನಲ್ಲಿ ಇವತ್ತು ಸಾಂಪ್ರದಾಯಿಕ ಹಬ್ಬವಾದಂಥ ಹಲ್ಗಿ ಹಬ್ಬ ಅತಿ ವಿಜೃಂಭಣೆಯಿಂದ ಮಹೇಶ್ ತಂಗಿಗ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆ ಒಂದು ಹಬ್ಬಕ್ಕೆ ಅಕ್ಕಪಕ್ಕದ ಊರಿನಿಂದ ಸಾಕಷ್ಟು ಜನ ಬಂದು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಹಲ್ಗಿ ಹಬ್ಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಅಕ್ಕಪಕ್ಕ ಜನರು ಈ ಒಂದು ಹಬ್ಬಕ್ಕೆ ಆಗಮಿಸಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ನಾನು ಸಹ ಈ ಹಲ್ಗಿ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಹಲ್ಗಿ ಹಬ್ಬ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಪ್ರಿಯವಾದಂಥ ಹಬ್ಬ ಹೋಳಿ ಹಬ್ಬ, ರಂಗು ರಂಗಿನ ಹಬ್ಬ. ಎಲ್ಲರೂ ತಮ್ಮ ದ್ವೇಷ ಅಸೂಹೆ ಎಲ್ಲರೂ ಬಿಟ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಈ ಒಂದು ಮಧುರವಾದಂಥ ಹಬ್ಬವನ್ನು ಪ್ರೀತಿಯಿಂದ ಎಲ್ಲರ ಜೊತೆಗೆ ಆಚರಿಸಿ ವಿಜೃಂಭಣೆಯಿಂದ ಆಚರಿಸಿ ಶಾಂತಿಯುತವಾಗಿ ಆಚರಿಸಿ ಒಂದು ಮೆರಗನ್ನು ಕೊಡಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸೀಮಾ ರಾಜು ಲದ್ವಾ. ನಾನು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ BJP ಮಹಿಳಾ ಮೋರ್ಚಾ. Thank you.
ಲಿಂಗೇಶ್ವರ ಚಕ್ಕಲಿಗೆ ಬೆಳೆದವರು ಬ್ಲಾಕ್ ನಂಬರ್ 18ರಲ್ಲಿ ನಿಂತ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಜಗಲಿಗೆ ತಡೆದವ್ರು ಸ್ವಲ್ಪ ನಿಲ್ಲಿಸ್ರಿ, ಒಂದು 10 ನಿಮಿಷ ನಿಲ್ಲಿಸ್ರಪ್ಪ. ಎಲ್ಲರೂ ಅರುಣ್ ಲೋಕ್ರೆ, 1 ನಂಬರ್ದಾಗ ಅದೇ ಅರುಣ್ ಲೋಕ್ರೆ, ಸರಿ 2 ನಂಬರು ಆದ್ರೆ ಮೃತ್ಯುಂಜಯ ಮಹಾಸ್ವಾಮಿಗಳು
ದೇವ ಮಂದಿರ ಮಠ ಮಣಿಕವಾಡ ಸ್ವಾಮೀಜಿಯವರು ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಹಾನಗಂದ ಗುರುಕುಮಾರ ಮಹಾಶಿವಯೋಗಿಯನ್ನ ಸ್ಮರಣೆಯನ್ನು ಮಾಡ್ತಾ 2022 ಜಗ್ಗಲಿಗಿ ಹಬ್ಬದ ವಿಶೇಷವಾದ ಕಾರ್ಯಕ್ರಮದ ಸಂವಿಧಾನವನ್ನ ದಯಪಾಲಿಸಿರುವಂತ ಪರಮ ಪೂಜ್ಯ ಹುಬ್ಬಳ್ಳಿಯ 3000 ಮಠದ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀ ಮನ್ ಮಹಾರಾಜೇಂದ್ರ ಜಗದ್ಗುರು ಡಾಕ್ಟರ್ ಗುರುಶಿತ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ಶಂಕರ್ ಪಾಟೀಲ್ ಮುನೇಕಪ್ಪ ಸಾರಿಯಾದಿಯಾಗಿ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಆಶ್ರಯರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ವಿಶೇಷ ಅಂತಂದ್ರೆ ಕೆಲವು ಕಡೆ ಹಬ್ಬ ನಡೀತಾವ, ಅವು ಓಣಿಗೆ ಸೀಮಿತ ಆಗಿರ್ತಾವ. ಇನ್ನು ಕೆಲವು ಹಬ್ಬ ಅಣ್ಣ ಅಣ್ಣ ಈ ಕಡೆ ಈ ಕಡೆ ಈ ಕಡೆ ಅಲ್ಲ ಸ್ವಲ್ಪ ಪಾರ್ಸವ್ರು ಒಂದು 5 ನಿಮಿಷ ಹೇಳ್ಬೇಕು ಅವ್ರಿಗೆ, ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ ಮಾತು ಮುಗಿತಾವ, ಇಲ್ಲ ಅಂದ್ರೆ ಏನು ಕೇಳಲ್ಲ. ಕೆಲವೊಂದಿಷ್ಟು ಹಬ್ಬ ಹೆಂಗೆ ನಡೀತಾವ ಅಂದ್ರೆ ಓಣಿಗೆ ಸೀಮಿತ ಆಗಿರ್ತಾವ, ಇನ್ನು ಕೆಲವು ಹಬ್ಬ ಊರಿಗೆ ಸೀಮಿತ ಆಗಿರ್ತಾವೆ. ಬಹುತೇಕ ಹುಬ್ಬಳ್ಳಿ ಒಳಗೆ ಆಚರಣೆ ಮಾಡುವಂಥ ಜಗ್ಗಲಿಗೆ ಹಬ್ಬ ಅದು ಊರು ಓಣಿಗೆ ಸೀಮಿತವಾದಂತ ಹಬ್ಬ ಅಲ್ಲ, ಕರ್ನಾಟಕ ರಾಜ್ಯ ಮಾಡುವಂಥ ಹಬ್ಬ ಮಾಡ್ಕೊಳ್ಬೇಕಾಗ್ತದೆ ಅಂತ ಒಂದು ಭೌತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಹೇಶ್ ಅಣ್ಣ ತೆಂಗಿನಕಾಯಿ ಅವರು ವರ್ಷ ಆಯೋಜನೆ ಮಾಡ್ಕೊಂಡು ಬರುವಂಥದ್ದು ಅವ್ರ ಟೀಮು. ಅವ್ರಿಗೊಂದು ಜೋರಾಗಿ ಕೈ ಮೇಲೆ ಎತ್ತಿ ಚಪ್ಪಾಳೆಯನ್ನು ತಟ್ಟಿ ಇಂಥ ಸಂಸ್ಕಾರವನ್ನು ನಾವು ಹಾಕೊಳ್ಳಬೇಕು. ಬಹುತೇಕ ವ್ಯಕ್ತಿನೂ ಸಹಿತ ನಮ್ಮ ಸಂಸ್ಕಾರಕ್ಕೆ ನಮ್ಮ ಸಂಸ್ಕೃತಿಗೆ ಸಾಧನೆ ಮಾಡುತ್ತಾರೆ. ಇದು ಬರಲೇಬೇಕು. ಕಾರಣ ಏನು ಅಂತಂದ್ರೆ ಇದು ನಮ್ಮ ಯುಗದ ಉತ್ಸಾಹ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಳ ತೀರಿಸುವ ಇದರನ್ನ ಈ ಒಂದೇ ಜನ್ಮದಾಗ ತೀರಿಸಬೇಕು ಅಂತಂದ್ರೆ ಇಂತಹ ಹಬ್ಬಗಳು ನಡೀಬೇಕು ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹಬ್ಬ ನಡೀತಿದ್ದು. ಬಹುತೇಕ ಮಣ್ಣಿನೊಳಗೆ ಪರೀಕ್ಷೆ ಮಾಡಿ ಮಣ್ಣಿನ ಹಬ್ಬ ಮಾಡ್ತಿದ್ರು. ಇವತ್ತಿನ ದಿವಸ ಹೋಳಿ ಹಬ್ಬ ಮಾಡ್ತೀವಿ ನಾವೆಲ್ಲ. ನಮ್ಮ ಭಾರತ ದೇಶದೊಳಗೆ ಗೋವುಗಳನ್ನ ಆಚರಣೆ ಮಾಡೋದ್ರ ಮುಖಾಂತರವಾಗಿ, ಗೋವುಗಳ ಪೂಜೆ ಮಾಡೋದ್ರ ಮುಖಾಂತರ ಹಬ್ಬಿಡುವಂತಹದ್ದು. ಹಬ್ಬಗಳು ನಮಗೆ ಸಭ್ಯತೆಗಳನ್ನ ತಿಳಿಸಿಕೊಡ್ತವೆ, ನಮ್ಮ ಸಂಸ್ಕಾರವನ್ನು ತಿಳಿಸಿಕೊಡ್ತವೆ, ನಮ್ಮ ಸಂಸ್ಕಾರದ ಜೊತೆಗೆ ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಹಬ್ಬಗಳು ಮಾಡ್ತವೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿಮಗೆ, ನಮ್ಮ ಹಬ್ಬಗಳನ್ನು ಎಲ್ಲರೂ ಕುಡಿಯು. ನಾವಿಲ್ಲಿ ಯಾರ ಮನೆಯವರಿದೀವಿ ಯಾರಿಗೂ ಗೊತ್ತಿಲ್ಲ, ನನಗಂಕರು ಗೊತ್ತಿಲ್ಲ. ಎಲ್ಲೆಲ್ಲಿಂದ ಬಂದು ನಾವು ಏಕತ್ರ ಆಗಿ ಕುಂತೀವಲ್ಲ, ಸಾಮೂಹಿಕ ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ಭಗವಂತನನ್ನ ಕರೆಯುವುದು. ನೀವು ಎಲ್ಲಾದರೂ ಹೋಗ್ರಿ, ನೀವು 4 ಮಂದಿ ಜಾಸ್ತಿ ಕೂಡಿ ಹೋದ್ರೆ ಅದಕ್ಕೆ ಭಾಳ ಬೆಲೆ ಇರುತ್ತದೆ. ಎಲ್ಲಿ ಉಷ್ಟು ದೈವ ಕೂಡಿರ್ತದ ಅದಕ್ಕೆ ಬೆಲೆ ಹೆಂಗೆ ಭಾಳ ಕೊಡ್ತದಲ್ಲ. ಹಂಗ ನಾವಿಲ್ಲಿ ಏನು ವಿಚಾರ ಮಾಡೋದು ಅಂತಂದ್ರೆ, ಉಷ್ಟುರು ಒಂದ ಹತ್ರ ಕೂಡಿಕೊಂಡು ಏಕತೆಯಿಂದ ಭಗವಂತನ ಕುಡಿದ್ರೆ ಹಬ್ಬನ ಕುಡಿ ಹಬ್ಬ ಮಾಡುದು ಅನ್ನುವಂಥದ್ದನ್ನು ಸಂದರ್ಭದೊಳಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೇನೆ. ಇಂತಹ ಹಬ್ಬ ನಮ್ಮ ಆಚರಣೆಯ ಮುಖಾಂತರ ಭಾರತ ದೇಶದ ಆತ್ಮ ಅಂದ್ರೆ ಆಧ್ಯಾತ್ಮ, ಅದಾಗ ಮಾತ್ರ ನಮ್ಮ ಧರ್ಮ ಉಳಿಯಕ್ಕೆ ಸಾಧ್ಯ ಐತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಯಾವ್ದಾದ್ರೂ ನೆಪದೊಳಗೆ ಬರೇ ನಾವು ಕುಂಟು ನೆಪ ಮಾಡಿಕೊಂಡು ಮೌಢ್ಯ ಅಂತ ತಿಳ್ಕೊಂಡು ಹೋದ್ರೆ ನಡೆಯಂಗಿಲ್ಲ. ಇರ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಿದ್ದೇ ಆದರೆ ನಮ್ಮ ಪರಂಪರೆ ಜಾಗೃತವಾಗಿ ಉಳಿತೈತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭಾಭಿ ಜಯ ಗುರು. ಗುರುಜಿಯವರಿಗೆ ಈಗ ತಾನೇ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವತ್ತು ಐತಿಹಾಸಿಕ ಹುಬ್ಬಳ್ಳಿಯ ಹಲಗಿ ಹಬ್ಬದ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ 3000 ಮಠದ ಜಗದ್ಗುರುಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಶ್ರೀಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೇ, ಈಗ ತಾನೇ ನಮ್ಮ ಮನಕವಾಡದ ಶ್ರೀಗಳು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ಈಗಾಗಲೇ ಅವರು ಮಾತನಾಡಿದ್ದಾರೆ. ಇವತ್ತು ನಮ್ಮ ದೇಶದ ಒಂದು ಪರಂಪರೆ ಸಂಸ್ಕಾರ ದಂಡು ಮೆಟ್ಟಿನ ಹುಬ್ಬಳ್ಳಿ ಅನ್ನುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೀವಿ. ಈ ಹುಬ್ಬಳ್ಳಿ ಯಾವುದೇ ಒಂದು ದೇಶದ ವಿಚಾರ ಬಂದಾಗ, ಮಣ್ಣಿನ ವಿಚಾರ ಬಂದಾಗ, ಇದಗಾ ಮೈದಾನದಲ್ಲಿ ಧ್ವಜ ಹಾರಿಸ್ತಕ್ಕಂಥ ವಿಚಾರದಲ್ಲಿ ಕೂಡ ಇವತ್ತು ದೇಶದ ಪರವಾಗಿರ್ತಕ್ಕಂಥ ಜನ ಅದು ನಮ್ಮ ಹುಬ್ಬಳ್ಳಿಯ ಗಂಡು ಮೆಟ್ಟಿನ ಜನ ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಂಡಿದ್ದಾರೆ. ಇವತ್ತು ತಾವು ಈ ದೇಶದ ವಿಚಾರ, ಈ ಸಂಸ್ಕೃತಿ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಹಿಂದಿನ ಪರಂಪರೆ ಉಳಿಬೇಕು, ಈ ದೇಶದಲ್ಲಿ ಸಮಾಜ ಜಾಗೃತಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಭಾವೈಕ್ಯತೆ ನಾಡು ಅದು ನಮ್ಮ ಹುಬ್ಬಳ್ಳಿ ಅನ್ನುವಂಥದ್ದನ್ನು ಇವತ್ತು ತೋರಿಸಿದ್ದಿರ್ತಾವೆಲ್ಲ. ಇವತ್ತು ಎಲ್ಲ ವರ್ಗದ ಜನರನ್ನ ಇವತ್ತು ಈ ಹಬ್ಬದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಆಗ್ತಕ್ಕಂಥದ್ದು. ಇವತ್ತು ಹಲಗಿ ಹಬ್ಬದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಕೂಡ
ಇವತ್ತು ಕೇವಲ ಇವತ್ತಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಹಬ್ಬ ಅಲ್ಲ, ಇವತ್ತು ಸೂರ್ಯ ಚಂದ್ರ ಇರುವವರೆಗೆ ಕೂಡ ನಾವು ಈ ಹಬ್ಬವನ್ನು ಆಚರಣೆ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನಗೂ ಕೂಡ ಬಹಳ ಹೆಮ್ಮೆ ಆಗಿದೆ ಅನ್ನುವಂಥ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸನ್ಮಾನ ಶ್ರೀ ಮಹೇಶ್ ದೈಹಿಕ ಅವರೇ ಮತ್ತು ಎಲ್ಲ ಇಲ್ಲಿ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಿಮ್ಮ ಸಹೋದರ ಸಹೋದರಿಯರೇ, ಇವತ್ತು ಈ ಒಂದು ಜಗಲಿಗೆ ಹಬ್ಬವನ್ನು ಕಳೆದ ಯಾವ ರೀತಿ ಅಂದರೆ ಬೇರೆ ಬೇರೆ ಜಿಲ್ಲಾದವರು ಸಹಿತ ಇವತ್ತು ಹುಬ್ಬಳ್ಳಿಯಲ್ಲಿ ಬಂದು ಇವತ್ತು ಜಗಲಿಗೆ ಹಬ್ಬ ಯಾವ ರೀತಿ ಮಾಡ್ತಾರೆ ಅನ್ನೋಂಥ ನೋಡುವಂಥ ಇವತ್ತು ಈಗ ನೋಡುವಂಥ ಆಗಿತ್ತು ಅಂದರೆ ಅದು ಮಹೇಶ್ ದೈಹಿಕ ಅವರ ಅದೇ ಒಂದು ಕಾರಣ ಅನ್ನುವಂಥ ಮಾತನ್ನು ಈ ಸಂದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಇವತ್ತು ನಮ್ಮ ಸಮಾಜದ ಒಂದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಬರೀ ಇದು ಜಗಲಿಗೆ ಹಬ್ಬ ಅಷ್ಟೇ ಮಾತಾಕಿ ಆಗಲೇ ಅಚ್ಚಾರ ಅಷ್ಟು ಚಲೋ ಮಾತಾಡ ನಮ್ಮ ಜೈ ಹೆಂಗಿರ್ಬೇಕು ನಮ್ಮ ಕಲರು ಎರಡು ಕೈ ಮುಷ್ಟಿ ಕಟ್ಟಿ ಮೇಲೆ ತಿಳ್ಬೇಕು ಮಾತಾಕಿ ನೋಡಪ್ಪ ಕೈ ಯಾರ ಮೇ ಆಗಿರ್ತಿಲ್ಲ ಅವ್ರು ಬರೋ ಭಾರತ್ ಮಾತಾಕಿ ಹುಬ್ಬಳ್ಳಿ ಮತ್ತು ಈ ಹಬ್ಬವನ್ನ ನಾವು 2015 ಪ್ರಥಮ ಬಾರಿಗೆ ಚಾಲನೆ ಕೊಡ್ಬೇಕಂತ ಪರಮ ಪೂಜ್ಯ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಕಡೆ ನಾನು ಹೋಗಿ ಆಚಾರ ಹಿಂಗೊಂದು ಕಾರ್ಯಕ್ರಮ ಮಾಡಕತ್ತೀವಿ, ನಾವು ಕಾರ್ಯಕ್ರಮ ಎಲ್ಲ ಮಾಡ್ತೇವಿ, ನೀವು ನಿಂತು ನಮ್ಗೆ ಆಶೀರ್ವಾದ ಮಾಡ್ರಿ ಅಂತಂದು ನಾನು ಅವರನ್ನು ಕೇಳಿಕೊಂಡಾಗ ಜಗದ್ಗುರುಗಳು ಒಂದೇ ಹೇಳಿದರು, ಇದು ಪಕ್ಷಾತೀತ ಜಾತ್ಯತೀತವಾಗಿರಬೇಕು, ಅದರ ಜೊತೆಗೆ ಇಡೀ ಹುಬ್ಬಳ್ಳಿ ಹಿಂದೂ ಸಮಾಜದಲ್ಲಿ ಭಾಗವಹಿಸಬೇಕು ಅನ್ನೋಂಥ ಕರೆಯನ್ನು ಕೂಡ ಅವತ್ತು ಕೊಟ್ಟಿದ್ದಾರೆ. ಅವತ್ತು 8ನೇ ವರ್ಷದಲ್ಲಿ ಇವತ್ತು ನಾವು ಜಗ್ಗಲಿಗೆ ಹಬ್ಬ ಪಾದಾರ್ಪಣೆ ಮಾಡ್ತಾ ಇದೆ. ಇದರಲ್ಲಿ ಕೇವಲ ಒಬ್ಬ ವ್ಯಕ್ತಿಯಿಂದ ಏನನ್ನು ಮಾಡೋಕ್ಕೂ ಸಾಧ್ಯ ಇಲ್ಲ, ಒಬ್ಬ ಮಹೇಶ್ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, 16 ನಮ್ಮೆಲ್ಲ ಯುವಕರು ಸೇರಿಸಿದ್ರು ಇವತ್ತು ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳಿಗೆ ಪೂಜ್ಯ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶ್ರೀಗಳನ್ನು ನಾವು ಹೋಗಿ ಕರಿಬೇಕಂತಂದ್ರೆ ಎಷ್ಟು ಸಮಸ್ಯೆ ನಮಗೆ ಗೊತ್ತಾಯ್ತು. ಪೂಜ್ಯರ ಅನೇಕ ದಿನಾಂಕಗಳು ಮುಂಚಿತವಾಗಿ ನಿಗದಿ ಆಗಿರ್ತಿತ್ತು. ಆದರೆ ನಮ್ಮ ಹುಬ್ಬಳ್ಳಿಯ ಒಂದು ಒಳ್ಳೆ ಗುಣ, ಹುಬ್ಬಳ್ಳಿ ಒಂದು ಆಶೀರ್ವಾದ ಅಂತಂದರೆ ನಾನು ಇವತ್ತು ಎಷ್ಟು ಹೇಳಿದರೂ ಕೂಡ ಕಮ್ಮಿ. ನಮ್ಮ ಎಲ್ಲ ಗುರುಗಳು ಕುಂತಿರ್ತಕ್ಕಂಥದ್ದನ್ನು ಕೇವಲ ನಾವು ಎಲ್ಲ ಗುರುಗಳಿಗೆ ಫೋನ್ ಮುಖಾಂತರ ತಿಳಿಸಿದಾಗ ಎಲ್ಲ ಗುರುಗಳು ಬಂದು ಇವತ್ತು ನಮ್ಮ ಹುಬ್ಬಳ್ಳಿ ಹಾಕಿ ಅಲ್ಲಿಗೆ ಹಾಕಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದನ್ನು ಅವರೆಲ್ಲರಿಗೂ ಕೂಡ ನಾನು ಶಿರಸಾಸ್ತ್ರ ನಮಸ್ಕಾರಗಳನ್ನು ಮಾಡ್ತಾ ಇದ್ದೆ. ಅದರ ಜೊತೆಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು, ಶಂಕರ್ ಪಾಟೀಲ್, ಮುನಿಯನ್ ಕೊಪ್ಪ ಅವರು, ಅಭಯ್ ಪಾಟೀಲ್ ಅವರು, ಅಭಯ್ ಅವರು, ಬಸವರಾಜ್ ಹೊರಟ್ಟಿ ಅವರು ಆದಿಯಾಗಿ ಎಲ್ಲರೂ ಕೂಡ ತಿಳಿಸಿದಾಗ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇವೆ, ಬರುವ ಮುಖಾಂತರ ನಿಮ್ಗೆ ಹಾರೈಸ್ತೇವೆ ಅನ್ನೋಂತ ಹೇಳೋದಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಹಾರೈಸಿದ್ದನ್ನು ಕೂಡ ನಾನು ನೆನಪು ಮಾಡ್ಕೋತಾ ಇದ್ದೆ. 35 ತಂಡಗಳು ವರ್ಷದಿಂದ ವರ್ಷಕ್ಕೆ ಇವತ್ತು ತಂಡಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಅದರ ಜೊತೆಗೆ ಏನು ತಂಡಗಳ ಸಂಖ್ಯೆಯನ್ನು ನೋಡ್ತೇವೆ ಅದರ 3-4 ಪಟ್ಟು ಇವತ್ತು ಜನ ಸೇರುವ ಮುಖಾಂತರ ಈ ಹಗ್ಗ ಹುಬ್ಬಳ್ಳಿ ಹಲಿಗೆ ಹಬ್ಬಕ್ಕೆ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಮೆರವಣಿಗೆ ಪ್ರಾರಂಭ ಆಗಿ ಹೋದ್ರೆ ಗುರುಗಳೇ ಇನ್ನು ಹೊರಗಡೆ ಹೋದ್ರೆ ನೋಡ್ತಕ್ಕಂಥ ದೃಶ್ಯನ ಅದ್ಭುತವಾದಂಥ ದೃಶ್ಯ ಇರುತ್ತೆ. ಸುಮಾರು 1-1.5 ಕಿಲೋಮೀಟರ್ ಕೂಡ ಪೂರ ಜನಸಾಗರ ತುಂಬಿರ್ತಕ್ಕಂಥ ಒಂದು ದೊಡ್ಡದಾದಂಥ ನಮ್ಮ ಹಗ್ಗಲ್ಲಿ ಹಬ್ಬ ಹಲಿಗೆ ಹಬ್ಬ ಆಗುತ್ತೆ. ಆ ಒಂದು ವಿಶೇಷತೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಯುವಕರು ಸೇರಿಸೋದಂತ ಜೊತೆಗೆ ನಾವು ಮೊನ್ನೆ ಸಭೆಯನ್ನು ಮಾಡಿದಾಗ ನಮ್ಮ ಮಾತೆಯವರು ಕೂಡ ಎಲ್ಲರೂ ಬಂದಿದ್ರು, ಅವರೆಲ್ಲ ಹೇಳ್ತಾ ಇದ್ರು ಏನ್ರಿ ಮೇಡಮ್ ನೀವು ಮಾಡ್ರಿ, ನಾವು ಬಂದು ಜಗಲ್ಗೆ ಬಾರಿಸ್ತೇವೆ, ನಾವು ನಮ್ಮೆಲ್ಲ ಹೆಣ್ಮಕ್ಕಳು ಕರ್ಕೊಂಡ್ಬರ್ತೇವೆ ಅನ್ನೋ ಮುಖಾಂತರ ಇವತ್ತು ನಮ್ಮೆಲ್ಲ ಮಾತೆಯವರು ಕೂಡ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸುದ್ದಿ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾತಾಡೋದು ಹೆಚ್ಚಿಗೆ ಇಲ್ಲ, ಯಾಕಂದ್ರೆ ತಾವೆಲ್ಲರೂ ಕೂಡ ಮೆರವಣಿಗೆ ಪ್ರಾರಂಭ ಆಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ಇದ್ದಿದ್ರೆ ಅನೇಕ ದಾನಿಗಳೇ ನಮಗೆ ಕೊಡುಗೈ ದಾನಿಗಳು ಈ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ನಾವೆಲ್ಲವನ್ನೂ ಜೋಡಿಸ್ಕೋಬೇಕಾಗಿತ್ತು. ಆದರೆ ನನಗೆ ಇವತ್ತಿನವರೆಗೆ ಕೂಡ ಒಂದು ಸಮಸ್ಯೆ ಬರಲಾರದ ರೀತಿಯಲ್ಲಿ ನಮ್ಮೆಲ್ಲ ಹುಬ್ಬಳ್ಳಿ ಜನತೆ, ಹುಬ್ಬಳ್ಳಿಯಿಂದ ಹೊರಬಿಟ್ಟಂಥ ಜನತೆ ತುಂಬ ಸಹಾಯ ಸಹಕಾರವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಏನೇ ತಂಡಗಳಿದ್ದಾವೆ ಚರ್ಮ ಮಾತೆಗೆ ಒಂದು ವಿಶೇಷವಾದ ಮಾನ್ಯತೆಯನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡು ಬಹಳ ತುಂಬ ಹೃದಯದಿಂದ ನಮ್ಮ ಕೂಡ ಬರ್ತಾರ. ಗುರುಗಳು ಏನೇ ಕಾಣಿಕೆಯನ್ನು ಇಲ್ಲಿ ಕೊಡ್ತಿರ್ತಾರ, ಆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವ ಮುಖಾಂತರ ಈ ಹಬ್ಬ ಹುಬ್ಬಳ್ಳಿ ಜಗಲಿಗೆ ಹಬ್ಬಕ್ಕೆ ಮೆರಗು ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದ ತಿಳಿಸ್ತೇನೆ. ಅದರ ಜೊತೆಗೆ ಅನೇಕ ನಮ್ಮ ಹುಬ್ಬಳ್ಳಿಯಲ್ಲಿ
ಒಂದೇ ಸಲ ನಾವು ಪ್ರಾರಂಭ ಮಾಡಿದ್ವಿ. ತದನಂತರ ನಡೆದಂತಹ ಮೆರವಣಿಗೆಯಲ್ಲಿ ರಸ್ತೆ ಉದ್ದಕ್ಕೂ ಪ್ರಸಾದವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನ ಹುಬ್ಬಳ್ಳಿ ಜನತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಬಿಡ್ತೇನೆ. ಯಾರೋ ಶರ್ಬತ್ ಕೊಡ್ತಾರ, ಯಾರೋ ಮಜ್ಜಿಗೆ ಕೊಡ್ತಾರ, ಫಲಾವ್ ಹಂಚ್ತಾರ, ಉಪ್ಪಿಟ್ಟು ಹಂಚ್ತಾರ, ಈ ರೀತಿ ಅನೇಕ ಪ್ರಸಾದವನ್ನು ಮಾಡುವ ಮುಖಾಂತರ ಬಂದಿರತಕ್ಕಂಥ ಜನತೆ ನಮ್ಮ ತಂಡಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿರ್ತಕ್ಕಂಥ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ತಮ್ಮ ಹುಬ್ಬಳ್ಳಿ ಜನತೆ ಮಾಡ್ತಾ ಇದೆ. ತಮ್ಮೆಲ್ಲ ಗುರುಗಳ ಆಶೀರ್ವಾದ ಪ್ರತಿ ವರ್ಷ ನಮಗಿರಲಿ ಅಂತ ಹೇಳ್ತಾ ನನ್ನ ಆಗಮನ ಮುಗಿಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದ ಮಿತ್ರರು 8 ವರ್ಷ ಕೂಡ ಬಹಳ ಅತ್ಯದ್ಭುತವಾಗಿ ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಗೇನು ತಂಡಗಳು ಇವತ್ತು ಗ್ರಾಮೀಣ ಭಾಗದಿಂದ ಬರ್ತಾ ಇದ್ದಾವೆ, ಅವ್ರಿಗೆ ಹೋಗಿ ಇಂಟರ್ವ್ಯೂ ಮಾಡಿ ಅವ್ರಿಗೆ ಕೂಡ ಬಹಳ ದೊಡ್ಡ ಸಹಕಾರ ಆಗುವಂಥ ರೀತಿಯಲ್ಲಿ ಅವ್ರು ತಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ಇಲಾಖೆಯವರು ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಂತ್ರಿಗಳು ಸ್ವಲ್ಪ ರೋಡ್ ಅಸ್ತವ್ಯಸ್ತ ಇದ್ದು ನಾನು ಹೇಳಿದ ಹಿಂಗೆ ಹಿಂಗೆ ರೂಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಒಂದೇ ರಾತ್ರಿಯಲ್ಲಿ ನಮ್ಮ ಶಂಕರ್ ಪಾಟೀಲ್ ಮುನಿಯನ್ ಕೊಪ್ಪರು ನಮ್ಮ ಉಳಿದ ಎಲ್ಲ ಪಾಲಿಕೆ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆ ಕಂಪ್ಲೀಟ್ ರೋಡ್ಗಳನ್ನು ಸರಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದ. ಈ ಸಂಘಟನಾತ್ಮಕವಾದಂತಹ ಈ ಜಗ್ಗಲ್ಗಿ ಹಬ್ಬದ ಒಂದು ಮೆದುಳು ಶ್ರೀ ಮಹೇಶ್ ತೆಂಗಿನಕಾಯಿಯವರೇ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಜಗ್ಗಲಿಗೆ ಈ ಹಬ್ಬವನ್ನು ಇಡೀ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲೇ ನೀವು ಹುಬ್ಬಳ್ಳಿಯಲ್ಲಿ ಮಾತ್ರ ಅನ್ನೋದನ್ನು ನಾವು ಗಮನಿಸ್ತೀವಿ. ಇಂತಹ ಒಂದು ಪ್ಲ್ಯಾನನ್ನು ಈ ರೀತಿ ಮಾಡಬೇಕು, ಇದು ರಾಷ್ಟ್ರದ ಗಮನವನ್ನೇ ಸೆಳೀತದೆ ಅಂತೇಳಿ ಇದಕ್ಕೊಂದು ರೂಪುರೇಷೆಯನ್ನು ಮಾಡಿದಂಥವರು ನಮ್ಮ ಮಹೇಶ್ ತೆಂಗಿನಕಾಯಿಯವರು. ಅವರೊಬ್ಬ ಬೆಳೆಯುತ್ತಿರುವಂತಹ ಯುವ ನಾಯಕ. ಇಂಥ ಅದಕ್ಕೆ ಸಾಂಸ್ಕೃತಿಕ ಹಬ್ಬದ ಒಂದು ಭಾವೈಕ್ಯತೆಯನ್ನು ಸ್ವರೂಪವನ್ನು ಕೊಟ್ಟಂತಹ ಈ ಹುಬ್ಬಳ್ಳಿಯ ಜಗ್ಗಲಿ ಬಾರಸೋಸರ್ವ ಬೆಂಗಳೂರಿಂದ ಬಂದಾರ. ಇಷ್ಟೇ ಅಲ್ಲ, ತಮಗೆ ಗೊತ್ತಿರಲಿ, ಗೋವಾದಿಂದ ಜಗ್ಗಲಿಗಿಗಳನ್ನು ತೆಗೆದುಕೊಂಡು ಬಂದಿದ್ದರಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು ಮತ್ತು ಗೋವಾಗಳಿಂದ, ಗೋವಾ ರಾಜ್ಯದಿಂದ ಈ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ಈ ಹಬ್ಬದ ಒಂದು ಆಕರ್ಷಣೆ ಮತ್ತು ವಿಶೇಷತೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ತಾವುಗಳೆಲ್ಲ ಈಗೇನು ಈಗೆಲ್ಲರೂ ಮಾತಾಡಿದ್ದಾರೆ. ನಮ್ಮ ಮಣುಕವಾಡ ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇದರ ಬಗ್ಗೆ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಒಂದು ಅನ್ನುವಂತಹ ಭಾವನೆಯ ದೀಕ್ಷೆಯನ್ನು ತೊಟ್ಟು ಈ ಹಬ್ಬದಲ್ಲಿ ಭಾಗವಹಿಸಿ ಈ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅಂತ ಈ ಸಂಗೀತ ಇನ್ನೂ ಹಲವಾರು ಹಬ್ಬಗಳನ್ನು ಆಯೋಜಿಸಲಿ. ಆ ಮೂಲಕ ನಮ್ಮ ರಾಷ್ಟ್ರೀಯತೆಗೆ ಒಂದು ವಿಶೇಷ ಮೆರಗನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಇಲ್ಲಿ ಬಂದಿರುವ ತಮಗೆಲ್ಲರಿಗೂ ಕೂಡ ಶುಭ ಕೋರಿ ನಾವು ನೀವೆಲ್ಲ ಈಗ ಜಗ್ಗಲಿಗೆ ಹಬ್ಬವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಹಾಗೆ
Audio Jungle. Audio Jungle.